subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪಿನ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಡ್ರಮ್ ಸ್ಟಿಕ್ ಲೀವ್ಸು, ಮೊರಿಂಗಾ ಲೀವ್ಸ್ದು ಅದಕ್ಕೆ 1 ಕಪ್ಪು ಈಪುಡ ಅಂದರೆ ಫುಲ್ಲು ಮೊರಿಂಗಾ ಲೀವ್ಸ್ ಚಾಪ್ ಮಾಡಿರೋದು ಹಾಕ್ಕೊಳ್ಳಿ ಬೌಲ್ಗೆ. ಹಾಗೆ ಅದಕ್ಕೆ ಅಕ್ಕಿ ಹಿಟ್ಟು 2/3 ಕಪ್ ಹಾಕ್ಕೊಳ್ಳಿ. ನಾನು ಮೋರ್ ಆಫ್ ವೆಜಿಟೇಬಲ್ಸ್ ಲೆಸ್ ಆಫ್ ಅಕ್ಕಿ ಹಿಟ್ಟು ಹಾಕೋದು. 1 ಟೀಸ್ಪೂನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳಿ. 1 ಟೀಸ್ಪೂನು ಜಿಂಜರ್ ಪೇಸ್ಟ್ ಹಾಕ್ಕೊಳ್ಳಿ. 1/2 ಟೀಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. 1/3 ಟೀಸ್ಪೂನು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಕ್ಯೂಮಿನ್ ಸೀಡ್ಸ್ ಹಾಕ್ಕೊಳ್ಳಿ ಜೀರಿಗೆ. ಹಾಗೆ 1 ಟೀಸ್ಪೂನು ಎಳ್ಳು ಹಾಕ್ಕೊಳ್ಳಿ. ಮತ್ತು 2 ಟೇಬಲ್ಸ್ಪೂನು ನಾವು ಹುರಿದಂತಹ ಕಡಲೆಕಾಯಿ ಬೀಜದ ಪುಡಿ ಹಾಕ್ಕೊಳ್ಳಿ, ಕೋರ್ಸಾಗಿ ಪೌಡ್ರ್ ಮಾಡಿರೋದು. ಹಾಗೆ 1/2 ಕಪ್ ಚಾಪ್ಡ್ ಆನಿಯನ್ ಹಾಕ್ಕೊಳ್ಳಿ, ಅಂದರೆ ಸಪುರ ಕಟ್ ಮಾಡಿರೋ ಈರುಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಹಾಕ್ಕೊಳ್ಳಿ 1/2 ಕಪ್, ಅಂದರೆ ತೆಂಗಿನಕಾಯಿ ತುರಿ. ಈಗ ಟೆಂಡರ್ ಕರಿ ಲೀವ್ಸ್ 2 ಟೀಸ್ಪೂನ್ ಹಾಕ್ಕೊಳ್ಳಿ, ಅಂದರೆ ಕರ್ಬೇವಿನ ಸೊಪ್ಪು ಎಳೆಯದು ನಮ್ಮ ಮನೇಲಿದೆ ಅದರಿಂದ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಪೂರ್ತಿ ಎಲ್ಲ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಬಿಸಿ ನೀರು ಹಾಕಿ, ನಿಮಗೆ ಮುದ್ದೆ ಮಾಡಲಿಕ್ಕೆ ಬರುವಷ್ಟು, ನಮಗೆ ತಟ್ಲಿಕ್ಕೆ ಬೇಕಲ್ಲ ರೊಟ್ಟಿ, ಆ ಹದಕ್ಕೆ ಬರೋ ತನಕ ಹಾಕ್ಕೊಳ್ಳಿ. ಇನ್ನೂ ಒಂಚೂರು ಹಾಕೋಬೇಕಾಗತ್ತೆ, ಹಾಕ್ಕೊಳ್ಳಿ. ಮೆಜರ್ ಮಾಡಿ ಇಟ್ಟಿದ್ದೀನಿ ನಾನು, ಬಟ್ ಡಿಪೆಂಡ್ಸ್ ಅಲ್ವಾ. ಈಗ ಒಂದು ಸಣ್ಣ ಬಾಲ್ ಸೈಜ್ದು ಕಲಸಿರುವಂತಹ ರೊಟ್ಟಿದು ಮಿಕ್ಸ್ ತಗೊಳ್ಳಿ. ನೋಡಿ, ಬಾಳೆ ಎಲೆಗೆ ನಾನು ಗ್ರೀಸ್ ಮಾಡಿಟ್ಟಿದ್ದೀನಿ. ಹಾಗೆ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಅದನ್ನು ತಟ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಆರ್ ಎಷ್ಟು ತೆಳು ಬೇಕೋ ಆ ರೀತಿಯಲ್ಲಿ ತಟ್ಕೊಳ್ಳಿ. ಲೆವೆಲ್ ಮಾಡಿಬಿಡಿ ಪೂರ್ತಿ, ಮತ್ತು ಅಲ್ಲಲ್ಲೇ ಒಂದು 4-5 ಹೋಲ್ಸ್ ಮಾಡಿ. ಸೊ ದಟ್ ಎಣ್ಣೆ ಹಾಕ್ಲಿಕ್ಕೂ ಒಳ್ಳೇದಾಗುತ್ತೆ, ರೊಟ್ಟಿ ಕುಕ್ ಆಗಲಿಕ್ಕೂ ಒಳ್ಳೇದಾಗುತ್ತೆ. ಈಗ ನೋಡಿ, ತವ ಹೀಟ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಅದ್ರ ಮೇಲೆ ಇವಾಗ ಎಲೆಯನ್ನು ಮೇಲ್ ಮಾಡಿಬಿಟ್ಟು ರೊಟ್ಟಿನ ತವೆಗೆ ಹಾಕಿ ಇನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿ. ಮೀಡಿಯಮ್ ಲೋ ಲೋ ಮೀಡಿಯಮ್ ಅಡ್ಜಸ್ಟ್ ಮಾಡ್ಕೊಂಡು ಕುಕ್ ಮಾಡಿ. ಈಗ ಅದನ್ನು ಪ್ರೆಸ್ ಮಾಡಿ ಚೆನ್ನಾಗಿ, ಸೊ ದಟ್ ಈವನ್ ಆಗುತ್ತೆ ರೊಟ್ಟಿ, ಮತ್ತು ನಿಮಗೆ ಎಲೆನೂ ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇವಾಗ ಎಲೆ ಬಿಡಿಸೋಕ್ಕಾಗತ್ತೆ ನೋಡಿ. ಈಗ ಅದಕ್ಕೆ ಹೋಲ್ಸ್ನಲ್ಲೆಲ್ಲ ಆಯಿಲ್ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ, ಮತ್ತು ಸೈಡಿಗೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಪೂರ್ತಿ ರೊಟ್ಟಿಗೆ. ಈಗ ರೊಟ್ಟಿ ನೋಡಿ ಆಲ್ಮೋಸ್ಟ್ ಕೆಳಗಡೆ ಕುಕ್ ಆಗಿರಬೇಕು. ಈಗ ಫ್ಲಿಪ್ ಮಾಡಿ ಇದನ್ನು, ರೊಟ್ಟಿನ ರಿವರ್ಸ್ ಕುಕ್ ಆಗಬೇಕಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಕೆಳಗಡೆಯಿಂದ, ಸ್ವಲ್ಪ ಬ್ರೌನಿಶ್ ಆಗಿ ಅದು ಕ್ರಿಸ್ಪಿ ಆಗುತ್ತೆ. ನೀವು ಸ್ವಲ್ಪ ಹೊತ್ತು ತವದ ಮೇಲೆ ಬಿಟ್ಟರೆ ಇದೆಯಲ್ಲ, ಇವಾಗ ಕ್ರಿಸ್ಪಿ ಆಗುತ್ತೆ. ಈಗ ಅಲ್ಲಲ್ಲೇ ಒಂಚೂರು ಮತ್ತೆ ಎಣ್ಣೆ ಹಾಕ್ಕೊಳ್ಳಿ ಆ ಹೋಲ್ಸ್ನಲ್ಲಿ, ಮತ್ತು ಆಲ್ ಓವರ್ ಸೈಡ್ಗೂ ಎಲ್ಲ ಕಡೆಯೂ ಹಾಕ್ಕೊಳ್ಳಿ. ಈಗ ನೋಡಿ, ಪ್ರೆಸ್ ಮಾಡಿ ಮತ್ತೆ ಕುಕ್ ಆಗಲಿಕ್ಕೆ. ಆಗದೇ ಇದ್ರೂ ಆಗುತ್ತೆ, ನಾವು ತಟ್ಟಿರೋದು ಲೆವೆಲ್ ಆಗದಿದ್ರೆ ಲೆವೆಲ್ ಆಗುತ್ತೆ. ಈಗ ಲೂಸನ್ ಮಾಡ್ಕೊಳ್ಳಿ, ಮತ್ತು ರೊಟ್ಟಿ ತೆಗೆದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ರೊಟ್ಟಿನ ನೀವು ಚಟ್ನಿ ಪುಡಿ ಜೊತೆಗೆ, ಬೆಣ್ಣೆ ಜೊತೆಗೆ, ಅಥವಾ ಬೇರೆ ಯಾವುದಾದ್ರು ಚಟ್ನಿ ಇದ್ದರೆ, ತೊಕ್ಕು ಗಿಕ್ಕು ಯಾವುದಿದ್ರು ಅದ್ರ ಜೊತೆ ಎಂಜಾಯ್ ಮಾಡ್ಬೋದು, ಪ್ಲೇನು ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್. ಬಾಯ್ ಬಾಯ್.